ಹೆಮ್ಮೆಯ ಜನರೇ ಕೇಳ್ರಪ್ಪೋ ಕೇಳಿ ಶುಭ ನುಡಿದೈತೆ ತಾಯಿಯ ವಾಣಿ ಕೇಳಿ ಎತ್ತೇಳಿ ಬೆಳಕನು ಚೆಲ್ಲಿ ಕತ್ತಲೆ ದೂಡಿ ಕೇಳ್ರಪ್ಪೋ ಕೇಳಿ ಜ್ಞಾನವ ಹರಿಸಿ ಮೌಢ್ಯವ ಸರಿಸಿ ನಗು ನಗುತ್ತಾ ಬಾಳಿ ಅಹ ನಲ್ಮೆಯ ನೆಚ್ಚಿನ ಪ್ರಧಾನಿಯ ಆದರ್ಶ ಯೋಜನೆ ಕೇಳ್ರಣ್ಣ ಜನರಿಗ್ ಜನ್ಧನ್ ಯೋಜನೆಯು ಬಡವರ ಪಾಲಿನ ವರದಾನ ಜೀವನ ಜ್ಯೋತಿ ಸುರಕ್ಷಾ ಬೀಮಾ ಇದುವೇ ಬಾಳಿಗೆ ಚೇತನ ಡಿಜಿಟಲ್ ಇಂಡಿಯಾ ಡಿಜಿ ಲಾಕರ್ ಜನತೆಗೆ ಜೀವನ ಪ್ರೇರಣ ಯೋಚನೆ ಮಾಡಬೇಡಿ ಈ ಅನ್ನಪೂರ್ಣೇಶ್ವರಿ ಎಸ್ ಅಂದ್ರೆ ಅನ್ನ ನೋ ಅಂದ್ರೆ ಉಪವಾಸ ಒಂದ್ಸರಿ ಶಬ್ದ ಮಾಡದೆ ಅಂದ್ರೆ ಮುಗೀತು ಕೆಲಸ ಆಯ್ತು ಅಂತಾನೆ ಅರ್ಥ ಸರಿ ಬಿಡಿ ಮಾಡಿಸ್ಕೊಟ್ರಾಯ್ತು ಸಿಗಡ ಓಕೆ ಓಕೆ ರೀ ಪರ್ಮಿಷನ್ ಕಾಮ್ಯ ಎಲ್ಲರೂ ಬೇಗ ಬನ್ನಿ ಇಲ್ಲಿ ಏನಮ್ಮ ನಿಂದ ಅವತಾರ ಓ ಫೇಸ್ ಪ್ಯಾಕ್ ಅಂಕಲ್ ಅದಕ್ಕೆ ಇವರಿಬ್ರು ಕಿರಿಚ್ಕೊಂಡು ನನ್ನನ್ನು ಎದುರಿಸ್ಬಿಟ್ರು ಜೀವನ ಬಾಯಿಗೆ ಬಂದಿತ್ತು ಅಷ್ಟು ಭಯ ಆಗಿತ್ತು ನನಗೆ ಭಯ ಪಡಬೇಡಪ್ಪ ಅದಕ್ಕಿಂತನೂ ಭಯಂಕರವಾದ ವಿಷಯನ ಈಗ ನಾನು ಹಿಂಗೆ ಈ ತಿಂಗಳು ನಮ್ಮ ಮನೆಗೆ ಎಲೆಕ್ಟ್ರಿಕ್ ಬಿಲ್ ತುಂಬಾ ಜಾಸ್ತಿ ಬಂದಿದೆ ಅದು ಹೇಗೆ ಸಾಧ್ಯ ವೆರಿ ಸಿಂಪಲ್ ಆಂಟಿ ನಾವು ಜಾಸ್ತಿ ಯೂಸ್ ಮಾಡಿರ್ತೀವಿ ಅದಕ್ಕೆ ಜಾಸ್ತಿ ಬಂದಿರುತ್ತೆ ಕಾಮ್ಯ ಇಷ್ಟು ದಿವಸ ನಮ್ಮ ಮನೆಗೆ ನಿಯಮಿತವಾದ ಬಿಲ್ ಬರ್ತಿತ್ತು ಆದ್ರೆ ಈ ತಿಂಗಳು ತುಂಬಾ ಜಾಸ್ತಿ ಬಂದಿದೆ ಅದು ಅಲ್ಲದೆ ಇತ್ತೀಚೆಗೆ ನಾವು ಯಾವುದು ಎಲೆಕ್ಟ್ರಿಕ್ ವಸ್ತುಗಳನ್ನ ಮನೆಗೆ ತಂದಿಲ್ಲ ಆದ್ರೂ ಇಷ್ಟು ಹೆಚ್ಚಿಗೆ ಬಿಲ್ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನಪೂರ್ಣೇಶ್ವರಿ ಬಹುಶಃ ಎಲೆಕ್ಟ್ರಿಕ್ ಸ್ಲ್ಯಾಬ್ ಅಲ್ಲಿ ಜಾಸ್ತಿ ಮಾಡಿರಬಹುದು ಶುಗರ್ ಅಂತ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಬಿಲ್ಲು ಜಾಸ್ತಿ ಬರ್ತಿದೆ ಅಂತಂದ್ರೆ ನಾವು ಜವಾಬ್ದಾರಿಯಿಂದ ನಡ್ಕೋತಿಲ್ಲ ಅಂತಾನೆ ಅರ್ಥ ನೋಡಿ ನೀವ್ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಈ ತಿಂಗಳು ಬಂದಿರೋ ಎಲೆಕ್ಟ್ರಿಕ್ ಬಿಲ್ಗಿಂತ ಮುಂದಿನ ತಿಂಗಳು ಬರೋ ಎಲೆಕ್ಟ್ರಿಕ್ ಬಿಲ್ ಅಲ್ಲಿ 50% ಕಡಿಮೆ ಇರಬೇಕು ಅಷ್ಟೇ ಅನ್ಪೂರ್ಣೇಶ್ವರಿ ಅದೇನ್ ನಾವು ಮಾಡೋ ಊಟನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಆಯ್ತು ನೀವ್ ಹೇಳ್ದಾಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ಕಡಿಮೆ ಯೂಸ್ ಮಾಡ್ತೀವಿ ಅಂತಾನೆ ಅನ್ಕೊಳ್ಳೋಣ 50% ಹೇಗ ಅಂಟಿ ಕಡಿಮೆ ಮಾಡೋಕ್ಕಾಗತ್ತೆ ಪರ್ಮ ಒಂದು ಐಡಿಯಾ ನಾವು ದಿನಕ್ಕೊಂದ್ಸಲ ಮಾಡೋದನ್ನ ವಾರಕ್ಕೊಂದ್ಸಲ ಮಾಡಿದ್ರೆ ಹೇಗೆ ಸ್ನಾನನ ಅಂತ ಸೇರಿಸ್ಬಿಟ್ಟು ಹೇಳಿ ನನ್ನ ತಪ್ಪಾರ್ಥ ಬರುತ್ತೆ ಎಸ್ ಎಸ್ ಯು ಆರ್ ರೈಟ್ ಪರ್ಮ ನೀವು ದಿನ ಸ್ನಾನ ಮಾಡ್ತಿರೋ ಇಲ್ಲ ತಿಂಗಳು ಪೂರ್ತಿ ಹಾಗೆ ಇರ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಮುಂದಿನ ತಿಂಗಳು ಬರೋ ಬಿಲ್ ಅಲ್ಲಿ 50% ಕಡಿಮೆ ಇರಬೇಕು ಅಷ್ಟೇ ನಿಮ್ಗೆ ಊಟದಲ್ಲಿ 50% ಕಡಿಮೆ ನಿಮ್ಗೆ ಬಾಡಿಗೆನಲ್ಲಿ 50% ಜಾಸ್ತಿ ಈ ತರ ನಾವು ಗಾಂಧೀಜಿ ಕೋತಿಗಳ ತರ ಕೂತಿದ್ರೆ ಕರೆಂಟ್ ಬಿಲ್ ಏನ್ ಕಡಿಮೆ ಆಗಲ್ಲ ಅದಕ್ಕೆ ಏನಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಯಾಕೆ ಈ ಟೈಮಲ್ಲಿ ಇಷ್ಟು ಕೆಡ್ದಾಗ ಹಾಡಾಡ್ತಿದ್ಯಾ ನಿನ್ ಹೆಂಡತಿಗೆ ಪ್ರೆಷರ್ ತಡ್ಕೊಳಕ್ ಆಗದೆ ತಲೆ ಕೆಟ್ಟೋಗಿರ್ಬೋದು ಕಣ ಅಂಕಲ್ ಪ್ರೆಷರ್ಗಲ್ಲ ಇಂಥ ಸಿಚುಯೇಷನ್ ಅಲ್ಲಿ ನಾವೆಲ್ಲರೂ ಒಟ್ಟಾಗಿರ್ಬೇಕು ಅಂತ ಸಿಂಬಾಲಿಕ್ ಆಗಿ ಹಾಡು ಹೇಳಿದ್ದು ಅಂಕಲ್ ಯಾಕೆ ಏನಾಯ್ತು ನಿನ್ ಯೋಚನೆಗೂ ನಿನ್ ಟೈಮಿಂಗ್ಸ್ಗೂ ಹಾಡ್ತಾ ಇರೋ ಹಾಡಿನ ಸಿಚುಯೇಷನ್ಗೂ ಒಂದಕ್ಕೊಂದು ಮ್ಯಾಚಿಂಗ್ ಇಲ್ಲ ಯಾವ ಮುಹೂರ್ತದಲ್ಲಿ ತಾಲಿ ಕಟ್ಟಿದ್ಯೋ ಇವಳಿಗೆ ಇವಾಗ ನನ್ನ ಮದುವೆ ಡೀಟೇಲ್ಸ್ ಇಂಪಾರ್ಟೆಂಟ್ ಅಥವಾ ಮುಂದಿನ ತಿಂಗಳು ನಮ್ಮೆಲ್ಲರ ತಿಥಿ ಆಗದೆ ಇರೋ ತರ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಏನು ಮಾಡೋದು ಇವಾಗ ಏನಾದ್ರು ಐಡಿಯಾ ಹುಡುಕಿ ಏನು ಐಡಿಯಾನೇ ಹೊಳಿತಾ ಇಲ್ವಲ್ಲ ಯೋಚನೆ ಮಾಡಿ ಅಂಕ ಯೋಚನೆ ಮಾಡ್ಬೇಕಾ ಮಾಡ್ದ ಐಡಿಯಾ ಹೇಳಿ ಅಂಕ ಏನ್ ಐಡಿಯಾ ಬಂದಿತ್ತು
ಹಾಗೆ ಹೊರಟೋಯ್ತು. ಅಲ್ಲಿ ಏನ್ ಸಿಟಿ ಬಸ್ ಅಂಕಲ್, ಬಂದಿತ್ತು ಹಾಗೆ ಹೊರಟೋಯ್ತು ಅನ್ನಕ್ಕೆ? ಕರೆಕ್ಟ್ ಆಗಿ ಯೋಚನೆ ಮಾಡಿ ಅಂಕಲ್, ಯೋಚನೆ ಮಾಡ್ಯ. ಹೇಳು ಕಮ್ಯ. ಅಯ್ಯೋ ಹೇಳಮ್ಮ ಹೇಳಮ್ಮ ಬೇಗ. ಇನ್ಮೇಲಿಂದ ನಾವೆಲ್ಲರೂ ನಮ್ದನ್ನ ಕಡಿಮೆ ಯೂಸ್ ಮಾಡಿದ್ರೆ ಹೇಗೆ? ಅಂಕಲ್ ಈ ಸರಿ ಮಾತ್ರ ಮುಖ್ಯವಾದ ಪದ ಯಾವ್ದು ಮಿಸ್ ಆಯ್ತು ಅಂತ ನನಗೂ ಅರ್ಥ ಆಗ್ಲಿಲ್ಲ. ಕಾಮ್ಯ ನೀನೇನ್ ಹೇಳ್ಬೇಕು ಅಂತಿದ್ಯಾ ಇನ್ನೊಂದ್ಸರಿ ಹೇಳು. ಅಂದ್ರೆ ನಾವ್ ಸ್ನಾನಕ್ಕೆ ಅಂತ ಗೀಸರ್ನ ಗಂಟೆಗಟ್ಟಲೆ ಆನ್ ಮಾಡಿರ್ತೀವಿ, ಅದ್ರ ಬದ್ಲು ಸ್ನಾನಕ್ಕೆ ಹೋಗೋ 15 ನಿಮಿಷ ಮುಂಚೆ ಆನ್ ಮಾಡಿದ್ರೆ ಆಯ್ತು. ಆಮೇಲೆ ನಾವ್ ರಾತ್ರಿ ಇಡೀ ಫ್ಯಾನ್ ಆನ್ ಮಾಡಿರ್ತೀವಿ, ಅದ್ರ ಬದ್ಲು ಶೆಕೆ ಆದಾಗ ಫ್ಯಾನ್ ಆನ್ ಮಾಡಿದ್ರೆ ಆಯ್ತು. ಸೂಪರ್ ಕಣ, ಸೂಪರ್ ಸೂಪರ್ ಐಡಿಯಾ, ಏನೋ ಚೆನ್ನಾಗಿದೆ. ಆದ್ರೆ ಇದರಿಂದ 50% ಬಿಲ್ ಅಲ್ಲಿ ಕಡಿಮೆ ಬರುತ್ತೆ ಅನ್ನೋದೇ ನನಗೆ ಅನುಮಾನ. ಅಂಕಲ್ ಹನಿ ಹನಿ ಗುಡಿದ್ರೆ ಹಳ್ಳ. ಯಾಕೆ ನಾನು ಈ ಸಲ ಯಾವ್ದು ಮುಖ್ಯವಾದ ಪದ ಬಿಟ್ಟಿಲ್ವಲ್ಲ? ಅಯ್ಯೋ ಇಲ್ಲ, ಮುತ್ತಂತ ಮಾತು ಹೇಳಿದ್ಯಲ್ಲ ಅಂತ ಆಶ್ಚರ್ಯ ಪಡ್ತಾ ಇದೀವಿ. ಈ ಐಡಿಯಾನು ಪ್ರಯೋಗಿಸೋಣ, ಇದ್ರ ಜೊತೆಗೆ ಏನಾದ್ರೂ ಹೊಸದಾಗೂ ಯೋಚನೆ ಮಾಡೋಣ. ಓಕೆನಾ? ಓಕೆ. ತಲೆ ಒರೆಸ್ಕೋ, ತಗೋ ಇದ್ರಲ್ಲಿ ತಲೆ ಬಾಚ್ಕೋ. ಕರೆಂಟ್ ಉಳಿಸ್ಬೇಕು, ನೀನೇ ಐಡಿಯಾ ಕೊಟ್ಬಿಟ್ಟು ಈ ತರ ಕರೆಂಟ್ ವೇಸ್ಟ್ ಮಾಡಿದ್ರೆ ಹೇಗ್ ಕರೆಂಟ್ ಉಳಿಯುತ್ತೆ? ಇದನ್ನ ಯೂಸ್ ಮಾಡು, ಅರ್ಥ ಆಯ್ತಾ? ಪರ್ಮು ಗೀಸರ್ ಆನ್ ಮಾಡ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ರ? ಪರ್ಮು ಗೀಸರ್ ಆನ್ ಮಾಡಿ ಇಲ್ಲೇನ್ ಮಾಡ್ತಿದ್ದೀರಾ ಅಂದೆ. ಮೊಬೈಲ್ ಮೆಸೇಜ್ ಲೇಟ್. ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನನಗಾದ್ರೆ ಕೂಂಬ್ ಯೂಸ್ ಮಾಡು, ಹೇರ್ ಡ್ರೈಯರ್ ಯೂಸ್ ಮಾಡ್ಬೇಡ ಅಂತ ಬುದ್ಧಿ ಹೇಳ್ತೀರಾ? ಇಲ್ಲಿ ಗಂಟೆಗಟ್ಟಲೆ ಗೀಸರ್ ಆನ್ ಮಾಡ್ಕೊಂಡು ಹರಟೆ ಹೊಡಿತಿದ್ರಾ ಮೊಬೈಲ್ ಅಲ್ಲಿ? ಸಾರಿ ತಪ್ಪಾಯ್ತು, ದಾರಿ ಬಿಡು, ಹೊರಡಿ ಸನಿಕೆ. ಇಯರ್ ಫೋನ್ ಹಾಕೊಂಡು ಹಾಡು ಕೇಳ್ತಿದ್ಯಾ, ಟಿವಿನೂ ನೋಡ್ತಿದ್ಯಾ, ಯಾವ್ದಾರು ಒಂದ್ ನಾನು ಹೇಳೋದು ಫಸ್ಟ್ ಕೇಳಿಸ್ಕೊಳ್ಳೆ. ಹಾಡು ಕೇಳ್ತಿದ್ಯಾ, ಟಿವಿನೂ ಆನ್ ಮಾಡಿದ್ಯಾ? ನೀನೇ ತಾನೇ ಹೇಳಿದ್ರು ಕರೆಂಟ್ ವೇಸ್ಟ್ ಮಾಡಬಾರ್ದು, ಹನಿ ಹನಿ ಗುಡಿದ್ರೆ ಹಳ್ಳ ಅಂತ. ಇವಾಗ ಏನ್ ಮಾಡ್ತಿರೋದ್ ನೀನು? ಸಾರಿ ಪರ್ಮು, ಸಾರಿ ಬಿತ್ತೀನಿ. ಹಗಲೊತ್ತಲ್ಲೇ ಟೇಬಲ್ ಲ್ಯಾಂಪ್ ಹಾಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಪವರ್ ಎಷ್ಟು ವೇಸ್ಟ್ ಆಗುತ್ತೆ ಅಂತ? ಪರವಾಗಿಲ್ಲ ಕಣೆ, ನಿಮಗೂ ಸ್ವಲ್ಪ ತಲೆ ಇದೆ. ಇಷ್ಟು ದಿವಸ ಏನ್ ಅನ್ಕೊಂಡಿದ್ರಿ? ಇಲ್ಲ ಅನ್ಕೊಂಡಿದ್ದೆ. ಪರ್ಮು ಸಾರಿ, ತಪ್ಪಾಯ್ತು ತಪ್ಪಾಯ್ತು. ಏನ್ ಪ್ರಶ್ನೆ? ಏನ್ ಅಂಕಲ್ ನೀವು ಹಗ್ಲೊತ್ತಲ್ಲಿ ಫ್ಯಾನ್ ಹಾಕೊಂಡ್ ಮಲ್ಕೊಂಡಿದ್ದೀರಲ್ಲ? ಅದು ತುಂಬಾ ಸೆಕೆ ಆಗ್ತಾ ಇತ್ತು ಕಣ, ಅದಕ್ಕೆ ಸ್ವಲ್ಪ ಫ್ಯಾನ್ ಹಾಕೊಂಡೆ. ಏನಂಕಲ್ ಕರೆಂಟ್ ಉಳಿಸ್ಬೇಕು ಅಂತ ನಾವೆಲ್ಲ ಅಷ್ಟು ಕಷ್ಟ ಪಡ್ತಾ ಇದೀವಿ, ನೀವು ಫ್ಯಾನ್ ಹಾಕೊಂಡ್ ಮಲ್ಕೊಂಡ್ಬಿಡದಾ? ಸೆಕೆ ಆದ್ರೆ ಕಿಟಕಿ ಬಾಗಿಲು ತೆಗಿಬೇಕು ತಾನೇ? ಯೆಸ್ ಯೆಸ್ ಯು ಆರ್ ರೈಟ್. ಅಂಕಲ್ ನನ್ಗೆ ಯಾಕೋ ಈ ಐಡಿಯಾ 100% ವರ್ಕ್ ಆಗಲ್ಲ ಅನ್ನಿಸ್ತಿದೆ. ನಿನ್ ಹೆಂಡತಿ ಈ ಐಡಿಯಾ ಹೇಳಿದಾಗ ಸೂಪರ್ ಐಡಿಯಾ ಸೂಪರ್ ಐಡಿಯಾ ಅಂತ ಅವಾಗ ಹಾಗ ಅನಿಸ್ತು, ಇವಾಗ ಹೀಗ ಅನಿಸ್ತಿದೆ. ಏನ್ ಇವಾಗ ಮುಂದೆ ಹೇಗೆ ಹೇಗೆ ಅನ್ಸುತ್ತೋ ಏನೋ. ತಮಾಷೆ ಮಾಡ್ಬೇಡಿ ಅಂಕಲ್, ಈಗ ನಾವೆಲ್ಲ ಸೇರ್ಕೊಂಡು ಏನಾದ್ರೂ ಪ್ಲಾನ್ ಮಾಡ್ಬೇಕು, ಇಲ್ಲಾಂದ್ರೆ ಮುಂದಿನ ತಿಂಗಳಿಂದ ನಾನು 50% ಜಾಸ್ತಿ ಬಾಡಿಗೆ ಕಟ್ಬೇಕಾಗತ್ತೆ. 50% ಊಟ ಕಮ್ಮಿ ಮಾಡ್ತೀನಿ ಅಂತ ಅನ್ನಪೂರ್ಣೇಶ್ವರ ಹೇಳಲಿಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಏನಾದ್ರೂ ಪ್ಲಾನ್ ಮಾಡ್ಬೇಕು, ಇಲ್ಲಾಂದ್ರೆ ನಾವೆಲ್ಲ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೂದಲೆಲ್ಲ ಉದುರೋಗಿದೆ. ಅಲ್ಲೇನು ಉಳ್ಕೊಂಡಿದೆ ಉದ್ರಕ್ಕೆ? ತಲೆ ಮೇಲೆ ಕೂದಲೇ ಇಲ್ವಲ್ಲ, ಉದುರಿದ್ರೆ ಬೇರೆ ಏನಾದ್ರೂ ಉದುರ್ಬೇಕಷ್ಟೆ. ಬನ್ನಿ. ಆಫ್ ಅಂಡ್ ಆನ್ ಆಗ್ಬಾರ್ದು ಗುರು, ಕಂಟಿನ್ಯೂಸ್ ಆಗಿ ರನ್ ಆಗ್ಬೇಕದು. ಫಾಸ್ಟ್ ಆಗಿ ತುಳಿ. ವಾ ಮಗ, ಸೂಪರ್ ಸೂಪರ್, ಹಿಂಗೆ ತುಳಿ ಹಿಂಗೆ ತುಳಿ, ಶಬ್ಬಾಶ್ ಅಲ್ಲೇ. ನೀವು ಪಟಾಕಿಗಳೇ, ನಿಮ್ಮಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಲ್ಲ. ಹೆಲ್ಪ್ ಚಾರ್ಜ್ ಆಗತ್ತಲ್ಲ. ನಾನೇ ಕಮಿಷನ್ ಕಾಂಬಣ್ಣ, ನನ್ನ ಹತ್ರನೇ ಕಮಿಷನ್ ಕೇಳ್ತಾ ಇದಾರಲ್ಲ. ಅಂಕಲ್ ಚಾರ್ಜ್ ಆಗತ್ತೆ ಅಂದಿದ ತಕ್ಷಣ ಸುಮ್ನೆ ನಿಂತ್ಬಿಟ್ರಲ್ಲ. ಚೇ ಆ ಥರ ಏನಿಲ್ಲ,
ನಮ್ಗೆ ಈ ಸೈಕಲ್ ಕೊಡ್ತೀರಾ? ನಿಮ್ ಚಾರ್ಜ್ ಎಷ್ಟಿದೆಯೋ ಅಷ್ಟು ಕೊಟ್ಬಿಡ್ತೀವಿ. ಸೈಕಲ ಇಲ್ಲಪ್ಪ. ಯಾಕಪ್ಪ ಚಾರ್ಜ್ ಕೊಡ್ತೀವಿ ಅಂತ ಹೇಳಿದ್ವಲ್ಲ. ನೀವು ಚಾರ್ಜ್ ಕೊಟ್ರು ಈ ಸೈಕಲ್ ನಿಮಗೆ ಕೊಡಕಾಗಲ್ಲ. ಅಂದ್ರೆ ಈ ಸೈಕಲ್ ನಮ್ದಲ್ಲ, ರಂಗಣ್ಣಂದು. ಓ ರಂಗಣ್ಣಂದ. ಹಳೆ ಸಿನಿಮದ ಹೀರೋ ಇದ್ದಂಗಿದ್ದಾನೆ ನೋಡೋಣ. ಬಾ ಬಾ ನಿಧಾನ ಬಾ. ನಮಸ್ತೆ ರಂಗ ಅವ್ರಿಗೆ. ರಂಗ ನಯ್ಯ ಡಾಕ್ಟರ್ ರಂಗ ಬೋಲು. ಸಾರಿ ಸರ್, ನೀವು ಡಾಕ್ಟರ್ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ನಾನು ಡಾಕ್ಟರ್ ಅಂತ ಯಾವ ನನ್ ಮಗ ಹೇಳಿದ್ ನಿಮ್ಗೆ? ಮತ್ತೆ ಈಗ ತಾನೇ ಡಾಕ್ಟರ್ ರಂಗ ಅಂತಂದ್ರಿ? ಏನ ಫೋನ್ ಅಲ್ಲಿ ಡೈಲಾಗ್ ಈಗ ಮ್ಯಾಚ್ ಆಗುತ್ತೆ, ಸಿಚುವೇಶನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದೆ. ಪರಮೇಶಿ, ಇವ್ರು ಯಾಕೋ ಸ್ವಲ್ಪ ಲೂಸ್ ತರ ಕಾಣಿಸ್ತಾ ಇಲ್ವಾ? ಸರ್, ನಿಮ್ಮ ಹತ್ರ ಒಂದು ಹಳೆ ಡೊಕೊಟ ಸೈಕಲ್ ಇದೆಯಲ್ಲ, ಅದನ್ನ ಪರ್ಚೇಸ್ ಮಾಡೋಕೆ ಅಂತ ಬಂದಿದೀವಿ. ನನ್ನ ಸೈಕಲ್ ಡೊಕೊಟನ. ಅವನ್ ಮುಂದೆ ಅವ್ನ ಸೈಕಲ್ ನೇ ಡಕೋಟ ಅಂತಿರಲ್ಲ, ಅವ್ರ ಬಗ್ಗೆ ಆಂಟಿಕ್ ಪೀಸ್ ಅಂತ ಹೇಳ್ಬೋದಿತ್ತು ತಾನೆ. ಹಾಗೆ ಹೇಳ್ಬೋದಾಗಿತ್ತು. ಕಡಿಮೆ ಬೆಲೆ ಕೊಡ್ತಾನೆ ಅಂತ ಹಳೇದು ಡಕೋಟ ಅಂತ ಹೇಳ್ಬಿಟ್ಟೆ. ಸರ್, ನಿಮ್ಮನ್ನ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತಾ ಇದ್ದೀರಾ. 20 ವರ್ಷದಿಂದ ಊರಲ್ಲಿ ಸತೋಗಿದ್ ನಮ್ ತಾತನ್ ತರನೇ ಇದ್ದೀರಾ. ಹತ್ರ ಇರೋ ಆ ಸೈಕಲ್ ನಮಗ್ ಕೊಟ್ಬಿಟ್ರೆ ಬಹಳ ಉಪಕಾರ ಆಗುತ್ತೆ ಸರ್. ಹೇ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಅಂತ ಜಲೀಲಿನ ಜೊತೆ ಡೈಲಾಗ್ ಹೇಳಿರೋ ಸೈಕಲ್ ಅದು. ಆ ಸೈಕಲ್ ನ ಮಾರೋದಕ್ ಸಾಧ್ಯನೇ ಇಲ್ಲ. ಅಂಕಲ್, ನನಗೆ ಸ್ಟ್ರೇಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಬಗ್ಗಲ್ಲ, ಡೈರೆಕ್ಟ್ ಹಾರ್ಟ್ ಅಟ್ಯಾಕೇ ಮಾಡ್ಬೇಕು. ಅಂದ್ರೆ ನೋಡ್ತಾ ಇರಿ. ನೋಡಿ ರಂಗ ಅವ್ರೆ, ರಂಗ ಅವ್ರೆ, ನನ್ನ ಹೆಂಡತಿಗೆ ದೊಡ್ಡ ಸಿನಿಮಾ ಹೀರೋಯಿನ್ ಆಗಬೇಕು ಅನ್ನೋ ಆಸೆ ಹುಚ್ಚು. ಅದಕ್ಕೆ ನಿಮ್ಮ ಹತ್ರ ಇರೋ ಈ ಲಕ್ಕಿ ಚಾರ್ಮ್ನ ನನಗೆ ಕೊಟ್ಬಿಟ್ರೆ ನಾನು ಇದನ್ನು ಅವಳು ಗಿಫ್ಟ್ ಆಗಿ ಕೊಟ್ಟು ಅವಳು ದೊಡ್ಡ ಹೀರೋಯಿನ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೋಡಿ, ಇನ್ನೊಂದ್ಸರಿ ಯೋಚನೆ ಮಾಡಿ ಡಾಕ್ಟರ್ ರಂಗ ಅವರೆ. ನೀವೇ ನನ್ನ ಹೆಂಡತಿಗೆ ಗಾಡ್ ಫಾದರ್ ಆಗಿ ಕನ್ನಡ ಚಿತ್ರರಂಗದಲ್ಲೇ ಅವಳು ದೊಡ್ಡ ಹೀರೋಯಿನ್ ಆಗೋ ಹಾಗೆ ಆಶೀರ್ವಾದ ಮಾಡಿ ಬೆಳೆಸ್ಬೇಕು. ಆಯ್ತು ಆಯ್ತು, ನಾನು ಹೀರೋ ಆಗ್ಬೇಕು ಅನ್ನೋ ಆಸೆ ನೆರವೇರಲಿಲ್ಲ. ನಿನ್ನ ಹೆಂಡತಿ ಆದ್ರೂ ಹೀರೋಯಿನ್ ಆಗ್ಲಿ, ತಗೊಂಡೋಗು. ಥ್ಯಾಂಕ್ ಯು ರಂಗ ಅವ್ರೆ. ಡಾಕ್ಟರ್ ರಂಗ, ಥ್ಯಾಂಕ್ ಯು ಡಾಕ್ಟರ್ ರಂಗ ಅವ್ರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮೆತ್ಗೆ ಮೆತ್ಗೆ, ನಿಧಾನ ನಿಧಾನ ನಿಧಾನ. ಹುಷಾರ್ ಅಂಕಲ್, ಇದೇ ನಮ್ಮ ಪಾಲಿನ ಕಾಮದ ಏನು ಈಗ? ಸ್ಟ್ಯಾಂಡ್ ಸ್ಟ್ಯಾಂಡ್ ಹಾಕಿ, ಸ್ಟ್ಯಾಂಡ್ ಹಾಕಿ. ಅನ್ಪೂರ್ಣೇಶ್ವರಿ, ಕಾಮ್ಯ, ಇಬ್ರು ಬೇಗ ಬನ್ನಿ, ನಿಮಗೆ ಕಾದಿದೆ ಒಂದು ಸರ್ಪ್ರೈಸ್. ಬನ್ನಿ ಬನ್ನಿ ಬನ್ನಿ. ಏನ್ರಿ ಇದು ಸೈಕಲು? ಇದೇನಾ ನಿಮ್ ಸರ್ಪ್ರೈಸ್? ಜೀವನದಲ್ಲಿ ಇನ್ನೂ ಸೈಕಲ್ ಹೊಡಿತಿದ್ದೀರಾ ಅಂತ ತೋರಿಸ್ಕೊಳಕ್ಕೆ ಈ ಸೈಕಲ್ ತಂದಿದ್ದೀರಾ. ಅನ್ಪೂರ್ಣೇಶ್ವರಿ, ಈ ಸೈಕಲ್ ನ ಯಾಕೆ ತಂದಿದೀವಿ, ಇದರಿಂದ ಏನ್ ಮಾಡ್ತೀವಿ ಅಂತ ನೀನೆ ನೋಡ್ತಾ ಇರು. ಎಸ್. ಹೌದಾ? ಪರಮೇಶ್, ಇದನ್ನ ಹಿಡ್ಕೊ ನೀನು. ಓಕೆ. ಅಂಕಲ್ ಆಯ್ತಾ? ಬಂದೆ ಬಂದೆ. ಬನ್ನಿ ಬನ್ನಿ. ಅಂಕಲ್, ಈಗ ಈಗ ನಿಜವಾದ ಅಗ್ನಿ ಪರೀಕ್ಷೆ. ಸೀತಾಮಾತೆ ತರ ಅಗ್ನಿ ಬೀಳ್ಬೇಕಾ? ಅಣ್ಣ, ಇದ್ ನಿನ್ನೊಬ್ಳಿಗೆ ಅಲ್ಲಮ್ಮ, ನಮ್ ಮೂವರ್ಗೂ ಅಗ್ನಿ ಪರೀಕ್ಷೆ. ಮೂರು ಜನ ಬೀಳ್ತೀರಾ? ಅಂಕಲ್, ಅದ್ ಏನ್ ಪವಾಡ ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ಅನ್ಪೂರ್ಣೇಶ್ವರಿ, ಈಗ ನೋಡ್ತಾ ಇರು ನಾವ್ ಏನ್ ಮಾಡ್ತೀವಿ ಅಂತ. ಸೈಕಲ್ ತುಳಿಯೋದು, ಕರೆಂಟ್ ಬರ್ಸೋದು. ಸೈಕಲ್ ತುಳಿಯೋದು, ಕರೆಂಟ್ ಬರ್ಸೋದು. ಜೋರಾಗ್ ಸೈಕಲ್ ತುಳಿದಷ್ಟು ಜೋರಾಗ್ ಮನೆಗ್ ಬೆಳಕ್ ಬರುತ್ತೆ. ಅಂದ್ರೆ ಇಲ್ ಕೆಸರಾದ್ರೆ ಅಲ್ ಮೊಸರು ಅಂತ. ಇದ್ಯಾಕೆ ನಾನು ಯಾವ್ದು ಮುಖ್ಯವಾದ ಪದ ಬಿಟ್ಟಿಲ್ಲ ತಾನೆ? ಮುಖ್ಯವಾದ ಪದ ಬಿಟ್ಟಿದ್ರೇನೆ ಚೆನ್ನಾಗಿತ್ತು. ಇವಾಗ ಸಮಯ ವ್ಯರ್ಥ ಮಾಡೋದಕ್ಕೆ ಸಮಯ ಇಲ್ಲ.
ಸರಿ ನಡೀರಿ ಶುರು ಮಾಡೋಣ. ಕೂತ್ಕೊಳ್ಳಿ ನೀವು, ಪೆಡಲ್ ಮಾಡಿ. ಓಕೆ ಅಂಕಲ್, ಯು ಕ್ಯಾನ್ ಡೂ ಇಟ್. ರೆಡಿ? ಯಸ್, ಕಮಾನ್ ಚೇರ್ ಮಾಡಿ. ಅಂಕಲ್ ಅಂಕಲ್ ಸುಸ್ತಾಗೋವರೆಗೂ ಹೀಗೆ ತುಳಿತಾ ಇರಿ. ಸುಸ್ತಾದ್ಮೇಲೆ ಹೇಳಿ, ಒನ್ ಬೈ ಒನ್ ನಾವೆಲ್ಲರೂ ಟರ್ನ್ ಬೈ ಟರ್ನ್ ತುಳಿತಾ ಹೋಗೋಣ. ನಾನು ತುಳಿಬೇಕಾ? ಹ್ಞೂ. ಮತ್ತೆ ಓ ಮೈ ಗಾಡ್, ಇಲ್ಲಪ್ಪ ನನ್ ಗ್ಲಾಮರ್ ಎಲ್ಲ ಹಾಳಾಗುತ್ತೆ. ಕಾಮ್ಯ, ಗ್ಲಾಮರ್ ಹೇಗಮ್ಮ ಹಾಳಾಗುತ್ತೆ? ಇನ್ಫ್ಯಾಕ್ಟ್ ಗ್ಲಾಮರ್ ಹೆಚ್ಚಾಗುತ್ತೆ. ಈಗ ನಿನ್ ಜಿಮ್ ಹೋಗಿ ದುಡ್ಡು ಕೊಟ್ಟು ವರ್ಕೌಟ್ ಮಾಡಲ್ವಾ, ಇಲ್ಲಿ ನೋಡು ಮನೇಲೇ ಫ್ರೀ ವರ್ಕೌಟು, ಸ್ವೆಟ್ ಆಗಿ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ. ಇಲ್ಲ ನೀನು ನಿನ್ ಸೈಕಲ್ ಹೊಡಿತೀಯ ಅಂತ ಗೊತ್ತಾದ್ರೆ ನಿನ್ನ ಫಸ್ಟ್ ಹೀರೋಯಿನ್ ಮಾಡ್ತಾರೆ. ಹಾಗಾದ್ರೆ ನನ್ಗೋಕೆ, ನಾನ್ ತುಳಿದೇ ತುಳಿತೀನಿ. ಸೂಪರ್, ಹಾಗಾದ್ರೆ ಶುರು ಮಾಡೋಣ. ಆಪರೇಷನ್ ಸೈಕಲ್ ಕರೆಂಟ್ ಈಗ ಶುರು. ಕಮಾನ್ ಕಮಾನ್. ಒಳ್ಳೆದಾಗ್ಬಿಡ್ಲಪ್ಪ, ಇವತ್ತೊಂದಿನ ಪ್ಲೀಸ್. ಮನೇಲಿ ಕೂತ್ಕೊಳಕ್ಕೆ ಜಾಗ ಇಲ್ಲ, ಮೇಕಪ್ ಅಂಗಡಿ ಬೇರೆ ತಕ್ಕೊತಾಳೆ. ಪರಮೇಶಿ, ಏನಿವತ್ತು ದೇವ್ರ ಪೂಜೆ ಜೋರಾಗಿ ನಡೆಸ್ತಿದ್ದೆ? ಆಂಟಿ, ಅದು ಇವತ್ತು ರಿಸಲ್ಟ್ ದಿನ ಅಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಭಕ್ತಿಯಿಂದ ದೇವ್ರಿಗೊಂದೆರಡು ಎಕ್ಸ್ಟ್ರಾ ನಮಸ್ಕಾರ ಹಾಕ್ಬಿಟ್ಟೆ. ಪರಮೋ, ದೇವರಿಗೆ ಮುಂಚೆಯಿಂದ ಒಂದೆರಡು ಹಾಕೊಂಬಂದಿದ್ರೆ ಸರಿ ಹೋಗಿರೋದು, ಈಗ ಬಿಡಿ ಅಂತ ಹಾಕಿದ್ರೆ ಸರಿ ಹೋಗುತ್ತಾ? ನಮಸ್ಕಾರ ಅಂತ ಸೇರ್ಸ್ ಹೇಳಿ, ಇಲ್ಲಾಂದ್ರೆ ದೇವ್ರು ಕೋಪ ಮಾಡ್ಕೊಂಡ್ಬಿಡ್ತಾನೆ, ಜಾಸ್ತಿ ಬಂದ್ಬಿಡುತ್ತೆ. ಎಸ್ ಎಸ್, ಹೀ ಇಸ್ ರೈಟ್. ಅಂಕಲ್, ಹೇಗಿದ್ರಿ ನೀವು? ಯಾಕೆ ಹೀಗಾಗೋದ್ರಿ? ಸೈಕಲ್ ತುಳಿದು ತುಳಿದು ನಾನೇ ಸೈಕಲ್ ಆಗೋಗ್ಬಿಟ್ಟಿದ್ದೀನಿ. ಪರಮೇಶಿ, ನಂದು ಮುಗಿತಪ್ಪ, ಇನ್ನು ನಿನ್ ಟರ್ಮು. ನಂದಲ್ಲ, ಕಾಮ್ಯ, ಕಾಮ್ಯ ಟರ್ನ್ ಇರ್ಬೇಕು. ಈಗ ನಿಮ್ಮ ಹಣೆ ಬರ ತಿಳಿಸು ಅಂತ ಜಾತಕ ಬಂದಿದೆ. ಹೌದಾ? ಹೌದು, ಈ ತಿಂಗಳು ಕರೆಂಟ್ ಬಿಲ್ ಬಂದಿದೆ. ಸಮಾಧಾನ ಹೇಳಿ. ಸಮಾಧಾನವಾಗಿರಿ, ಹೇಳ್ತೀನಿ. ಹೋದ ತಿಂಗಳಿಗಿಂತ ಈ ತಿಂಗಳು ಕರೆಂಟ್ ಬಿಲ್ ಕಡಿಮೆ ಬಂದಿದೆ. ಅಯ್ಯಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೆಚ್ಚು ಸಂತೋಷ ಒಳ್ಳೇದಲ್ಲ. ಯಾಕೆ? ರಿಸಲ್ಟ್ ತಿಳ್ಕೊಂಡಾದ್ಮೇಲೆ ಸಂತೋಷ ಪಡಬೇಕು. ಕರೆಂಟ್ ಬಿಲ್ಲು ಕಡಿಮೆ ಬಂದಿದೆ ನಿಜ, ಆದ್ರೆ 50% ಅಲ್ಲ, 5% ಮಾತ್ರ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಬರೀ 5% ಮಾತ್ರ ಕಡಿಮೆ ಆಗಿತ್ತು. ಇಷ್ಟಕ್ಕೆ ನಾವು ಅಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತ? ನೀವೇ ನಿಮ್ ಕಣ್ಣಲ್ಲ ನೋಡಿದ್ದೀರಾ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಅಂತ. ಇವಾಗ ನೀವೇ ಹೇಳಿ ಆಂಟಿ, ನಾವ್ ಏನ್ ಮಾಡ್ಬೇಕು ನೀವ್ ಹೇಳಿ. ಹೇಳ್ತೀವಿ ನೋಡಿ, ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಲದು, ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಎಫರ್ಟ್ ಆಗ್ತಿದ್ದೀನಿ ಅಂತ ನೋಡ್ಬೇಕು. ಅಂದ್ರೆ ಸರ್ಕಾರ ಆ ಕೆಲಸ ಮಾಡಲಿಲ್ಲ ಈ ಕೆಲಸ ಮಾಡಲಿಲ್ಲ ಅಂತ ಬಯ್ಯೋದಲ್ಲ, ಜನಗಳ ಸಹಾಯ ಆಗೋ ಹಾಗೆ ಜನಗಳ ದುಡ್ಡು ಅಂದ್ರೆ ಟ್ಯಾಕ್ಸ್ ಕಟ್ತೀವಲ್ಲ ಅದು ಸದುಪಯೋಗ ಆಗ್ತಿದೆಯಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನಮ್ಮ ಕೇಂದ್ರ ಸರ್ಕಾರ ಪ್ರಕಾಶ್ ಪಥ್ ನ್ಯಾಷನಲ್ LED ಪ್ರೋಗ್ರಾಮ್ ಅನ್ನೋ ಯೋಜನೆನ January 5 2015 ಜಾರಿಗೆ ತಂದಿತ್ತು. ಈ ಯೋಜನೆ ಅಡಿಯಲ್ಲಿ 77 crore ಕನ್ವೆನ್ಷನಲ್ ಬಲ್ಪುಗಳನ್ನ ಹಾಗೂ 3.5 crore ಕನ್ವೆನ್ಷನಲ್ ಸ್ಟ್ರೀಟ್ ಬಲ್ಪುಗಳನ್ನ LED ಬಲ್ಪುಗಳನ್ನಾಗಿ ಬದಲಾಯಿಸೋದಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿತ್ತು.
ದೆಹಲಿಯ ಸೌತ್ ಬ್ಲಾಕ್ ಅಲ್ಲಾದಂತ ಬದಲಾವಣೆಯಿಂದ ತಿಂಗಳಿಗೆ 7,000 ಯೂನಿಟ್ ವಿದ್ಯುತ್ ಉಳಿತಾಯ ಆಯಿತು. ಇದು ಬರೀ ಒಂದು ಏರಿಯಾದಿಂದ ಇಷ್ಟೆಲ್ಲ ಉಳಿತಾಯ ಆಯಿತು ಅಂದಮೇಲೆ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಇಡಿ ಬಲ್ಬ್ಗಳನ್ನ ಯೂಸ್ ಮಾಡಿದ್ರೆ ಎಷ್ಟೆಲ್ಲ ಕರೆಂಟ್ ಉಳಿತಾಯ ಆಗುತ್ತೆ ಯೋಚನೆ ಮಾಡಿ. ನಮ್ಮ ಕೇಂದ್ರ ಸರ್ಕಾರ ನಮ್ಮ ಜನಗಳಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಇನ್ವೈಟ್ ಮಾಡಿರೋ ಪ್ರೋಗ್ರಾಮು ಇದೇ ನಮ್ಮ ನ್ಯಾಷನಲ್ ಎಲ್ಇಡಿ ಪ್ರೋಗ್ರಾಮ್. ಈ ಯೋಜನೆ ಅಡಿನಲ್ಲಿ ಎಷ್ಟೋ ಬೀದಿ ದೀಪಗಳಿಗೆ ಎಲ್ಇಡಿ ಬಲ್ಬ್ ಭಾಗ್ಯ ಸಿಕ್ಕಿದೆ. ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ಸರ್ಕಾರ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ಎಲ್ಇಡಿ ಬಲ್ಬ್ ಹಾಕೋಕ್ಕಾಗಲ್ವಾ? ಆಂಟಿ, ನಾವು ಇವತ್ತೇ ಮನೆಗೆಲ್ಲ ಎಲ್ಇಡಿ ಬಲ್ಬ್ ಹಾಕಿಸ್ಬಿಡೋಣ. ಮೊದ್ಲು ಆ ಕೆಲಸ ಮಾಡು, ಆಗ ಸೈಕಲ್ ಹೊಡೆಯೋದು ತಪ್ಪುತ್ತೆ, ಎಲೆಕ್ಟ್ರಿಕ್ ಬಿಲ್ಲು ಕಡಿಮೆ ಬರುತ್ತೆ. ಇಷ್ಟು ಚಿಕ್ಕ ಐಡಿಯಾ ನಮ್ಮ ತಲೆಗೆ ಹೊಳಿಲೇ ಇಲ್ವಲ್ಲ. ಹೊಳಿಯೋಕೆ ನಿಮ್ಮ ತಲೆನಲ್ಲಿ ಎಲ್ಇಡಿ ಬಲ್ಬೇ ಇಲ್ವಲ್ಲ. ಬೆಳಕನು ಚೆಲ್ಲಿ ಕತ್ತಲೆ ದೂಡಿ ಕೇಳ್ರಪ್ಪೋ ಕೇಳಿ, ಜ್ಞಾನವ ಹರಿಸಿ ಮೌಢ್ಯವ ಸರಿಸಿ ನಗು ನಗುತ್ತಾ ಬಾಳಿ. ಅಹನಲ್ಮೆಯ ನೆಚ್ಚಿನ ಪ್ರಧಾನಿಯ ಆದರ್ಶ ಯೋಜನೆ ಕೇಳ್ರಣ್ಣ. ಜನರಿಗ್ ಜನ್ಧನ್ ಯೋಜನೆಯು ಬಡವರ ಪಾಲಿನ ವರದಾನ. ಜೀವನ ಜ್ಯೋತಿ ಸುರಕ್ಷಾ ಬೀಮಾ ಇದುವೇ ಬಾಳಿಗೆ ಚೇತನ. ಡಿಜಿಟಲ್ ಇಂಡಿಯಾ ಡಿಜಿ ಲಾಕರ್ ಜನತೆಗೆ ಜೀವನ ಪ್ರೇರಣ. ಕೇಳ್ರಪ್ಪೋ ಕೇಳಿ.